93ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಧ್ವಜಾರೋಹಣದ ಮೂಲಕ ಆಮೇಲೆ ಮೆರವಣಿಗೆಯ ಮೂಲಕ ಉದ್ಘಾಟನೆ ಆಯಿತು. ಇವತ್ತು ನಾಳೆ ಮತ್ತು ನಾಡಿದು ಇಡೀ ಮೂರು ದಿನ ನಾವೆಲ್ಲ ಇಲ್ಲಿ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಈ ಕರ್ನಾಟಕದ ಕಟ್ಟುಕಡೆಯ ಪ್ರಜೆಯವರಿಗೆ ಎಲ್ಲ ಕನ್ನಡಿಗರು ಸೇರಿಕೊಂಡು ಕನ್ನಡದ ಸಾಧನೆಯ ಬಗ್ಗೆ ಅದರ ಸಂಭ್ರಮದ ಬಗ್ಗೆ ಅಭಿಮಾನದಿಂದ ಘೋಷಣೆ ಹಾಕೋದು ಇದಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮ ಇವತ್ತಿನ ಕನ್ನಡದ ಸಮಸ್ಯೆಗಳಾದವಲ್ಲ ಅದರ ಬಗ್ಗೆ ವಿಚಾರಗೋಷ್ಠಿಯೊಳಗೆ ಮುಕ್ತ ಚಿಂತನೆಯನ್ನು ಮಾಡಿ ಮುಂದೆ ನಮ್ಮ ಹೋರಾಟದ ಹಾದಿ ಯಾವುದು ಇರಬೇಕು ಅನ್ನೋದರ ಬಗ್ಗೆ ಒಂದು ವ್ಯಾಕರಣವನ್ನು ಒಂದು ನುಡಿಗಟ್ಟನ್ನು ತಯಾರು ಮಾಡೋದು ಈ ಸಮ್ಮೇಳನ ಇದರ ಜವಾಬ್ದಾರಿ. ಸಮ್ಮೇಳನದ ಅಧ್ಯಕ್ಷನಾಗಿ ನಾನು ಎಲ್ಲ ನನ್ನ ಕನ್ನಡದ ಬಾಂಧವರಿಗೆ ಕೊಡುವ ಒಂದು ಸೂಚನೆ ಅಂತಂದ್ರೆ ಈ ಹಬ್ಬದೊಳಗೆ ನೀವೆಲ್ಲ ಪಾಲ್ಗೊಳ್ಳಬೇಕು, ಕನ್ನಡ ಅಂದ್ಕೊಳ್ಳೇ ನೀವೆಲ್ಲ ಬರಬೇಕು ಅಂತ. ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಕನ್ನಡ ಕನ್ನಡ. ಮೈಸೂರಿಗೆ ಉತ್ತಮವಾಗಿ ಮೆರವಣಿಗೆ ನಡೀತಾ ಇದೆ, ಸಮ್ಮೇಳನ ಕೂಡ ಬಹಳಷ್ಟು ಯಶಸ್ವಿ ಆಗ್ತದೆ ಅಂತ ನನ್ನ ಆಶಯ ಇದೆ. ಇದಕ್ಕಾಗಿ ಮೈಸೂರಿನ ಎಲ್ಲ ಜನರಿಗೂ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಖಂಡಿತವಾಗಿ ಆಗ್ತದೆ. 83ನೇ ಅಖಿಲ ಭಾರತ ಸಾಹಿತ್ಯ ಕನ್ನಡ ಸಮ್ಮೇಳನದ ಈ ವಿಶ್ವವಿಖ್ಯಾತ ದಸರಾ ಏನ್ ಹೇಳ್ತಿದ್ರು ಅದೇ ತರ ಮಾದರಿಯಲ್ಲಿ ಈ 83ನೇ ಸಾಹಿತ್ಯ ಸಮ್ಮೇಳನ ಬಂದಿರೋದು ಬಹಳ ತುಂಬಾ ಖುಷಿಯಾಗ್ತಾ ಇದೆ. ಅದು ನಾನು ಮಹಾಪೌರನಾಗಿ ಇವತ್ತು ಮೈಸೂರು ನಗರದಲ್ಲಿ ನಾನು ಮೆರವಣಿಗೆ ಅಧ್ಯಕ್ಷನಾಗಿ ದಸರಾ ಏನ್ ಮೆರವಣಿಗೆ ಹೊಡ್ತಿದ್ದು ಅದೇ ಮಾದರಿಯಲ್ಲಿ ನೀವು ಸಹ ನಾವು ಈ ದಸರಾ ಏನಂತ ಹೇಳ್ತಿದ್ರು ಅದೇ ತರ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ತುಂಬಾ ಖುಷಿಯಾಗ್ತಿದೆ. ಮೈಸೂರು ಜನತೆಗೆ ದಸರಾ ಬಿಟ್ಟರೆ ನೆಕ್ಸ್ಟ್ ಇದೇ ದಸರಾ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಸಹಬಾಳ್ವೆ ಅಂತ ಹೇಳಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಮಾಡಿಕೊಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. 83ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಮಾರಂಭ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ಈ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಎಲ್ಲ ಕಡೆಯಿಂದ ಪ್ರಚಾರವನ್ನು ಮಾಡಿ ಎಲ್ಲ ಕಡೆಯಿಂದ ಆಗಮಿಸಿದ್ದಾರೆ ಅದ್ದೂರಿ. ಈ ಇನ್ನೊಂದು ವಿಷಯ ಸಂತೋಷದ ವಿಷಯ ಹೇಳಬೇಕಾದ್ರೆ ನನ್ನ ಅವಧಿಯಲ್ಲಿ ಒಳ್ಳೆ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನು ಮುಂದೆ ಹೀಗೆ ಆಗಲಿ ಅಂತ ಆಶಿಸುತ್ತಾ ಚಾಮುಂಡೇಶ್ವರಿ ಭುವನೇಶ್ವರಿ ಎಲ್ಲರಿಗೂ ಶಾಂತಿ ಸೌಹಾರ್ದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಶುಭವನ್ನು ಕೋರುತ್ತಾ ಕನ್ನಡ ಸಾಹಿತ್ಯ ಕನ್ನಡ ಸಮ್ಮೇಳನದ ಶುಭಾಶಯನ್ನು ಕೋರಿ ಚೆನ್ನಾಗಿ ಮೂರು ದಿವಸನೂ ಬಹಳ ವಿಜೃಂಭಣೆಯಿಂದ ಆಚರಿಸಲಿ ಅಂತ ಹೇಳಿ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತು. 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಗುವಂಥದ್ದು ನಮಗೆಲ್ಲರಿಗೂ ತುಂಬ ಅತ್ಯಂತ ಸಂತೋಷವನ್ನು ತಂದಿದೆ. ತುಂಬ ಹೆಮ್ಮೆಯ ವಿಷಯ ಇದು ಮೈಸೂರಿಗೆ. ಇವತ್ತಿನ ದಿನ ಕನ್ನಡ ಪ್ರೇಮಿಗಳ ಒಂದು ಸಾಗರವನ್ನು ನಾವು ಇವತ್ತಿನ ದಿನ ನೋಡಬಹುದು. ಎಲ್ಲ ಕಡೆಯೂ ಹಳದಿ ಮತ್ತು ಕೆಂಪು ಬಣ್ಣದಿಂದ ಸಜ್ಜಾಗಿದೆ ನಗರ. ರಾತ್ರಿಯಲ್ಲಿ ಕೂಡ ದೀಪಾಲಂಕಾರ ಅತ್ಯಂತ ಸುಂದರವಾದ ರೀತಿಯಿಂದ ಆಗಿದೆ. ತುಂಬ ವಿಶೇಷವಾದಂಥ ದಿನ ಇವತ್ತು ಮೈಸೂರಿನಲ್ಲಿ, ಐತಿಹಾಸಿಕ ದಿನ ಇವತ್ತು. ಮುಂದಿನ ಮೂರು ದಿನಗಳು ಅತ್ಯಂತ ಯಶಸ್ವಿಯಾಗಲಿ ಕನ್ನಡ ಸಮ್ಮೇಳನ. ಕನ್ನಡ ಪ್ರೇಮಿಗಳು ಇಡೀ ರಾಜ್ಯದಿಂದ ದೇಶದಿಂದ ಕೂಡ ಇವತ್ತಿನ ದಿನ ಮೈಸೂರಿಗೆ ಬಂದಿದ್ದಾರೆ. ಈ ಒಂದು ಸಮ್ಮೇಳನ ವೈಯಕ್ತಿಕವಾಗಿ ಕೂಡ ನನಗೆ ಅತ್ಯಂತ ಖುಷಿ ತಂದಿದೆ. ಯಾಕೆಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸುಮಾರು 10 ಕೋಟಿಯಷ್ಟು ವೆಚ್ಚವನ್ನು ಈ ಸಮ್ಮೇಳನಕ್ಕೆ ಮಾಡ್ತಾ ಇದ್ದೀವಿ. ಕನ್ನಡ ಕನ್ನಡ ಸವಿನುಡಿ ಕನ್ನಡ ಭವ್ಯ ಭಾಷೆ ಹಿರಿಮೆಯ ಕನ್ನಡ ಇತಿಹಾಸ ಸೇರುವ ಸೌಂದರ್ಯ ಕನ್ನಡ ಸಂವಿಧಾನ ಕೇಳಿಸುವ ಮಾಧುರ್ಯ ಕನ್ನಡ. ಹೌದು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಸಚಿವ ಮಾಧವಪ್ಪ ಅವರು ಒಂದು ಸಮ್ಮೇಳನಕ್ಕೆ ಈಗಾಗಲೇ ಭರ್ಜರಿ ಚಾಲನೆ ನೀಡಿದ್ದಕ್ಕೆ ಕೋಟಾಂಜನ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಅರಮನೆಯ ಸಮೀಪ ಒಂದು ಹಬ್ಬದ ವಾತಾವರಣ ಇದೆ. ದಸರಾ ನಂತರ ಒಂದು ಸಂಭ್ರಮ ಸಡಗರದಿಂದ ನುಡಿ ಜಾತ್ರೆ ನಡೀತಿದೆ. ಮಾಧವಪ್ಪ ಅವರನ್ನ ಕೇಳೋಣ, ಯಾವ ರೀತಿ ಇದೆ ಸಂಭ್ರಮ ಅಂತ ಸರ್? ನನಗೆ ಇವತ್ತು ಅತೀವ ಸಂತೋಷ ಆಗ್ತಾ ಇದೆ. ಕಾರಣ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ನಾಡಿನ ಸಮಸ್ತ ಕನ್ನಡಿಗರನ್ನು ಸಾಂಸ್ಕೃತಿ ನಗರಕ್ಕೆ ಆಹ್ವಾನಿಸಿ ಈ ನಾಡಿನ ಸಂಸ್ಕೃತಿಯನ್ನು ಭಾಷೆಯನ್ನು ಬದುಕನ್ನು ನೆಲ ಜಲವನ್ನು ರಕ್ಷಣೆ ಮಾಡಿ ಕನ್ನಡ ಜನರಲ್ಲಿ ಒಂದೇ ಒಂದು ಕುಟುಂಬದ ಸದಸ್ಯರು ಅಂತಕ್ಕಂಥ ಸಂದೇಶವನ್ನು ಸಾರಿ ನಮ್ಮ ಗಣತಂತ್ರವನ್ನು ಬಲಪಡಿಸ್ತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು
ಕನ್ನಡದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾರುವುದರ ಮುಖಾಂತರ ನಾಡನ್ನ ಸಮೃದ್ಧ ನಾಡನ್ನಾಗಿ ಕಟ್ಟತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕನಸನ್ನು ನನಸುಗೊಳಿಸತಕ್ಕಂಥ ಒಂದು ದೊಡ್ಡ ಸಮ್ಮೇಳನ ಇದಾಗಿದೆ. ಮೂರು ದಿನ ಏನೇನು ನಡೆಯುತ್ತೆ ಅಂತ ಮೂರು ದಿನಗಳು ಸಮ್ಮೇಳನಗಳು ಜನರ ಸಮಸ್ಯೆಗಳಿಗೆ ಚರ್ಚೆ ಉತ್ತರ ಸಮಸ್ಯೆಗಳಿಗೆ ಸವಾಲುಗಳಿಗೆ ಮಹಿಳಾ ಸಬಲೀಕರಣಕ್ಕೆ ಪ್ರಸ್ತುತ ರಾಜಕಾರಣಕ್ಕೆ ಪತ್ರಿಕೋದ್ಯಮಕ್ಕೆ ಸಾಮಾಜಿಕ ಸಮಾನತೆಗೆ ಎಲ್ಲ ವಿಷಯಗಳು ರಾಜ್ಯಾಂಗದ ಆಶಯ ಕೆಳಗಡೆ ಬದುಕು ಹೇಗಿರಬೇಕು ಅಂತಕ್ಕಂಥ ಎಲ್ಲ ಪ್ರಕರಣಗಳು ಕೂಡ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಅಮೂಲಾಗ್ರವಾಗಿ ಚರ್ಚೆ ಆಗ್ತದೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಿ ಮಾದಪ್ಪ ಅವರ ಮಾತುಗಳು ಇವರು ಹೇಳ್ತಾ ಇದ್ರೆ ಕನ್ನಡದ ಭಾಷೆ ಉಳಿವಿಗಾಗಿ ನಡೆಯುತ್ತಿರುವಂತಹ ಈ ಸಮ್ಮೇಳನ ಮೈಸೂರಿನಲ್ಲಿ ಏರ್ಪಡಿಸಿರುವುದು ನಿಜಕ್ಕೂ ಖುಷಿ ತಂದಿದೆ. ಬಹಳ ಅದ್ದೂರಿಯಾಗಿ ನಡೆಸಿದೆ. ಈ ಮೂರು ದಿನಗಳ ಕಾಲ ಕನ್ನಡದ ತಂಪನ್ನ ಮೈಸೂರಿನಲ್ಲಿ ಪಸರಿಸ್ತೀವಿ, ಒಟ್ಟಾರೆ ಹಬ್ಬದ ವ್ಯಾಪಾರವನ್ನು ಇಡೀ ಅರಮನೆಯಲ್ಲಿ ಕಾಣ್ತಾ ಇದೀವಿ ಅಂತ ಒಂದು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅರಸುಭೂಮಿ ಟಿವಿ ಮೈಸೂರು. ಸಂಭ್ರಮ ಇಡೀ ಮೈಸೂರು ಸಾಂಸ್ಕೃತಿಕ ನಗರ ಇವತ್ತು ಕನ್ನಡದ ವಾತಾವರಣದಿಂದ ಕನ್ನಡದ ಹಬ್ಬದ ರೀತಿಯಲ್ಲಿ ಇವತ್ತು ಸಂಭ್ರಮೋಪಾದಿಯಲ್ಲಿ ನಡೀತಾ ಇದೆ. ನಿಜಕ್ಕೂ ಅತ್ಯಂತ ಖುಷಿ ಆಗ್ತಾ ಇದೆ. 27 ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಈ ಒಂದು ಸಮ್ಮೇಳನ ಮೈಸೂರಿನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಐತಿಹಾಸಿಕ ದಾಖಲೆಯಾಗಿ ಉಳ್ಕೊಳ್ಳಿದೆ. ಹಾಗಾಗಿ ವಿಶೇಷವಾಗಿ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ರಂತಹ ಹಿರಿಯ ವಿದ್ವಾಂಸರು ಚಿಂತಕರು ಈ ಸಮ್ಮೇಳನ ಅಧ್ಯಕ್ಷರಾಗಿರುವಂಥದ್ದು ಈ ಸಮ್ಮೇಳನ ಶೋಭೆಯನ್ನು ಹೆಚ್ಚಿದೆ. ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್ ಅವರು ಇವರೆಲ್ಲರ ಸಹಕಾರ ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಎಲ್ಲ ಪದಾಧಿಕಾರಿಗಳ ಒಂದು ಶ್ರಮ ಬಹುಶಃ ಇವತ್ತು ಸಾರ್ಥಕ ಆಗ್ತದೆ ಅನ್ನುವಂಥ ಖುಷಿ ನನಗೆ ಇವತ್ತು ಆಗ್ತಾ ಇದೆ. ಮೆರವಣಿಗೆ ಇವಾಗ ಕೋಟೆ ಅಂಜನ ಸ್ವಾಮಿ ದೇವಸ್ಥಾನದಿಂದ ಹೊರಟು ಇರ್ವಿನ್ ಅಶೋಕ ರಸ್ತೆ ಮುಖ್ಯ ಅಂಚೆ ಕಚೇರಿ ವೃತ್ತ, ನೆಹರು ವೃತ್ತ, ಅಲ್ಲಿಂದ ಇರ್ವಿನ್ ರಸ್ತೆ, ಅಲ್ಲಿಂದ KR ಆಸ್ಪತ್ರೆ ವೃತ್ತ, ತೈರವ್ ರಸ್ತೆ KR ವೃತ್ತ, ಮತ್ತೆ ಬಸವೇಶ್ವರ ವೃತ್ತ, ಅಲ್ಲಿಂದ ರಾಮಸ್ವಾಮಿ ವೃತ್ತ, ಅಲ್ಲಿಂದ ಮೈದಾನ. ಕಲಾತಂಡಗಳು ಸುಮಾರು 20 ಹೆಚ್ಚು ಕಲಾತಂಡಗಳಿದ್ದಾವೆ, ಮತ್ತು ಜಾನಪದ ಕಲಾತಂಡಗಳಿದ್ದಾವೆ, 15 ಹೆಚ್ಚು ಸ್ತಬ್ಧಚಿತ್ರ ಇದೆ. ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರನ್ನು ಇವತ್ತು ಮೈಸೂರಿನ ಸಾಂಪ್ರದಾಯಿಕ ಟಾಂಗ ಇದರಲ್ಲಿ ಸಾರೋಟ್ನಲ್ಲಿ ಎಲ್ಲರೂ ಕರೆದೊಯ್ತಾ ಇದೆ. ಆ ನಂತರ ಕೊನೆಯಲ್ಲಿ ಒಂದು ಮಲ್ಲಿಗೆಯ ರಥದಲ್ಲಿ ಮಾನ್ಯ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಸಮ್ಮೇಳನ ಅಧ್ಯಕ್ಷರನ್ನ ಮುಖ್ಯ ವೇದಿಕೆ ಕರೆತರಲಾಗ್ತದೆ. ನಾವು ರಾಯಚೂರು ಡಿಸ್ಟಿಕ್ಲಿಂದ ಬಂದಿವಿ ಸರ್. ಇವನು ನನ್ನ ಮಗ ಸರ್. ಇವನು ಪ್ರತಿ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಬೇಕು, ನನಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇರ್ತಾನೆ ಸರ್. ಈ ಸಲವೂ ಮಿಸ್ ಮಾಡೋದು ಬೇಡಪ್ಪ, ನಾನು ಮೈಸೂರಿಗೆ ಹೋಗ್ಬೇಕು, ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಬೇಕು, ಮೈಸೂರು ರಾಜರನ್ನು ಭೇಟಿ ಆಗಬೇಕು, ಆಮೇಲೆ ಚಂದ್ರಶೇಖರ್ ಪಾಟೀಲ್ ಅವ್ರಿಗೂ ನಾನು ಕೈ ಕುಲ್ಕೋಬೇಕಂತ ಭಾಳ ಇಷ್ಟಪಟ್ಟರೆ ಈಗ ಕೈ ಕುಲ್ಕಿದ್ದ ಆಯ್ತು. ಈಗ ನೆಕ್ಸ್ಟ್ ಮೈಸೂರು ಚಾಮುಂಡಿ ಬೆಟ್ಟ ಎಲ್ಲ ಸುತ್ತಬೇಕಾದ್ರೆ. ಆದರೆ ಚೆನ್ನಾಗಿದೆ ಸರ್ ಮೈಸೂರು. ನಾವು ಫಸ್ಟ್ ಟೈಮ್ ನಮ್ಮ ಜಿಲ್ಲೆಯಲ್ಲೇ ಮಾಡಿದ್ದೀವಿ ಸರ್. ಅಲ್ಲಿಂದ ನನ್ನ ಮಗ ಭಾಳ ಒಂಥರ ಈಗ ಹೆಂಗಿರುತ್ತೆ ಅಂತ ಅವ್ನು ಗೊತ್ತಿಲ್ಲ. ಅಕ್ಷರ ಜಾತ್ರೆ ಆಮೇಲೆ ಸಾಹಿತ್ಯ ಸಮ್ಮೇಳನ ಇರ್ತ, ಅದಕ್ಕೆ ಈ ನಾ ಪ್ರತಿ ಸಲ ನಾನು ದೊಡ್ಡವನಾದರೂ ನಾನು ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತೀನಿ, ಏನಾದರೂ ಮಾಡ್ತಾ ಇರ್ತೀನಿ ಅಂತ. ಹೌದು, ಇಲ್ಲ ಚೆನ್ನಾಗಿ ಅನಿಸ್ತದೆ ಸರ್, ಎಲ್ಲ ಚೆನ್ನಾಗಿದೆ ಸರ್, ನಮ್ಗೆ ಭಾಳ ಖುಷಿ ಆಗ್ತದೆ ಸರ್. ನನ್ನ ಹೆಸರು MD ಅಲಾಸೆ, ಕಾವ್ಯನಾಮ ಕನ್ನಡದ ಹುಚ್ಚೂರಾಯ, ಮನೆ ಹೆಸರು ಸಿರಿಗನ್ನಡಮ್ಮ ಗೆಲ್ಗೆ ಮನೆ, ಶೇಡ್ವಾಳದಿಂದ ಬಂದಿದ್ದೇನೆ, ವಯಸ್ಸು 72. ಇದು 53ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಬೆಳಗಾವಿ ಜಿಲ್ಲೆಯ 10 ತಾಲೂಕುಗಳಿಗೆ ಎಡಬಿಡದೆ ಹೋಗಿ ಬಂದಿದ್ದೇನೆ. ಆಮೇಲೆ ಕನ್ನಡ ಸಾಂಸ್ಕೃತಿಕ ಇಲಾಖೆ ಸಾಂಸ್ಕೃತಿಕ ದಿಬ್ಬನ, ಗಡಿನಾಡ ಜಾಥಾ, ಕಿತ್ತೂರು ಚೆನ್ನಮ್ಮ ಜಾಥಾ, ಇವುಗಳಿಗೆ ಸದಾ ಹೋತೀನಿ ಬರ್ತೀನಿ. ಈ ವಿಶೇಷವಾಗಿ ಅಂದರೆ ಇದು ಸಾಂಸ್ಕೃತಿಕ ನಗರ, ರಾಜ ಮಹಾರಾಜರು ಬೆಳೆದು ಬಂದಂತಹ ನಗರ. ಆ ಸಂಸ್ಕೃತಿ ಹಾಗೆ ಮುಂದುವರಲಿ, ಇಲ್ಲಿ ಬಂದು ನೋಡಬೇಕು, ಸಮ್ಮೇಳನಕ್ಕೆ ಬರಬೇಕಂತ ಬಂದಿದ್ದೇನೆ. ಪ್ರವಾಸಕ್ಕಾಗಿ ಸಾಕಷ್ಟು ಸಲ ಬಂದಿದ್ದೇನೆ, ಆದರೂ ಸಮ್ಮೇಳನವನ್ನು ಹೇಗಿದೆ, ಬಹಳ ಜನ ಸುಮಾರು 11,000 ಜನರು ಪ್ರತಿನಿಧಿಯಾಗಿ ಸಿಲುಕ್ ತುಂಬಿ ಬಂದಿದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಬಂದದಕ್ಕೆ ನನಗೆ ಹೆಮ್ಮೆ ಅನಿಸ್ತು. ಹುಟ್ಟಿದರೆ ಆ ಪಾಂಪೆ ಹೇಳಿದ ಹಾಗೆ ನಾನು ಹುಟ್ಟಿದರೆ ಮೈಸೂರು ನಗರದಲ್ಲಿ ಹುಟ್ಟಬೇಕಂತ ನನ್ನ ಆಸೆ ಇದೆ. ಕಾದು ನೋಡುವ, ಈ ಥರ ಸಮ್ಮೇಳನಗಳನ್ನು ಸದಾ ನಡೆಯಲಿ ಅಂತ ಹೇಳ್ತಾ, ಕನ್ನಡ ಬೆಳಗಲಿ ಬಾಳಲಿ, ಕಣ್ಣಿಗೆ ಕಾಣಲಿ ಕನ್ನಡ, ಕಿವಿಗೆ ಕೇಳಿಸಲಿ ಕನ್ನಡ, ಕನ್ನಡ ಕನ್ನಡ ಬನ್ನಿ ನನ್ನ ಸಂಗಡ ಅಂತ ಹೇಳ್ತಾ